ಹೊನ್ನಾಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆ. ನಾಲ್ಕು ವಿಧಾನ ಪರಿಷತ್, ಎರಡು ವಿಧಾನಸಭೆ ಉಪಚುನಾವಣೆ ದಿನಾಂಕ ಹತ್ತಿರ ಬಂದಿದೆ. ಎಲ್ಲ ಚುನಾವಣೆಯಲ್ಲಿ ನಾನು ಭಾಗವಹಿಸುತ್ತಲೇ ಬಂದಿದ್ದೇನೆ. ಈ ಬಾರಿಯ ಚುನಾವಣೆಯಲ್ಲಿ ಕೋವಿಡ್ ಕಾರಣ ಭಾಗಿಯಾಗಿರಲಿಲ್ಲ. ಈ ಸಂದರ್ಭದಲ್ಲಿ ಸ್ಪಂದಿಸಿದ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಆಭಾರಿಯಾಗಿದ್ದೇನೆ. ಈ ಚುನಾವಣೆ ಸರ್ಕಾರದ ಮೇಲೆ ಪ್ರಭಾವ ಬೀರದೇ ಇದ್ದರೂ ಮಹತ್ವದ ಚುನಾವಣೆಯಾಗಿದೆ. ಕಾಂಗ್ರೆಸ್ಗೆ ಸಂವಿಧಾನದ ಮೇಲೆ, ಮೂಲ ನಂಬಿಕೆಗಳ ಮೇಲೆ ವಿಶ್ವಾಸ ಇಲ್ಲ. ಕಾಂಗ್ರೆಸ್ನವರು ಸತತವಾಗಿ ಅವಹೇಳನ ಮಾಡುವ ಪ್ರವೃತ್ತಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಲವು ಬಿಲ್ಗಳು ಪಾಸ್ ಆಗಿ ಕಾಯ್ದೆಗಳು ಜಾರಿಗೊಂಡಿವೆ. ಇಂತಹ ವೇಳೆ ಡೆಪ್ಯೂಟಿ ಸ್ಪೀಕರ್ ಮೇಲೆ ಹಲ್ಲೆ ಮಾಡಿ ತಡೆಯುವ ಯತ್ನ ಆಯಿತು. ದೇಶದ ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಸುಸೂತ್ರವಾಗಿ ಅಧಿಕಾರ ಮಾಡಿಕೊಂಡು ಬಂದಿದ್ದಾರೆ. ಇವರ ಆಡಳಿತಕ್ಕೆ ಬಲ ನೀಡಲು ಈ ಚುನಾವಣೆ ಮಹತ್ವವಾಗಿದೆ. ಅತ್ಯಂತ ಸುದೀರ್ಘ ಕಾಲ ಆಡಳಿತ ನಡೆಸಿದವರು ಯಾವುದೇ ಬದಲಾವಣೆ ತರುವ ಪ್ರಯತ್ನ ಮಾಡಲಿಲ್ಲ. ಪಕ್ಷದಲ್ಲಿ ಬದಲಾವಣೆ ಬೇಕು ಅಂದವರನ್ನೇ ಕಡೆಗಣಿಸಿದರು. 23 ನಾಯಕರನ್ನ ಸೈಡ್ಲೈನ್ ಮಾಡಲಾಯಿತು. ದೇಶದ ರಾಜ್ಯದ ಆಗುಹೋಗುಗಳ ಬಗ್ಗೆ ಹಾಸ್ಯಾಸ್ಪದ ಹೇಳಿಕೆ ಕೊಡುತ್ತಿದ್ದಾರೆ. ಕಾಂಗ್ರೆಸ್ ಮನಸ್ಥಿತಿ ದೇಶವನ್ನು ಆಳಲಿಕ್ಕೆ ಬಂದವರಂತೆ ಆಡುತ್ತಿದೆ. ಅದೇ ಸಮಸ್ಯೆ ಅವರನ್ನು ಕಾಡುತ್ತಿದೆ. ಸಿದ್ದರಾಮಯ್ಯ ಅವರು ಮೋದಿ ಅವರ ಬಗ್ಗೆ, ಯಡಿಯೂರಪ್ಪ ಅವರ ಬಗ್ಗೆ ಹಲವಾರು ಹೇಳಿಕೆ ಕೊಟ್ಟಿದ್ದಾರೆ. ಅವೆಲ್ಲವನ್ನ ನಾನು ಹೇಳುವುದಿಲ್ಲ. ಪ್ರಮುಖವಾಗಿ ಮುಖ್ಯಮಂತ್ರಿ ವಿಚಾರವಾಗಿ ಹೇಳಿಕೆ ಬರುತ್ತಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ನಾಲ್ಕು ವಿಧಾನ ಪರಿಷತ್ ಮತ್ತು ಉಪಚುನಾವಣೆಯಲ್ಲಿ ಬಹುಮತದ ಮೂಲಕ ಬಿಜೆಪಿ ಗೆದ್ದು ಬರಲಿದೆ. ಬಿಹಾರದಲ್ಲಿಯೂ ಕೂಡ 3-4 ಬಹುಮತದಲ್ಲಿ ಎನ್ಡಿಎ ಗೆದ್ದು ಬರುತ್ತದೆ. ಕಾಂಗ್ರೆಸ್ ಹಾಸ್ಯಾಸ್ಪದ ಹೇಳಿಕೆ ನೀಡುತ್ತಿದೆ. 15 ನಿಮಿಷದಲ್ಲಿ ಚೀನಾದ ಸೈನಿಕರನ್ನು ಹೊರಹಾಕುವ ಹೇಳಿಕೆ ನೀಡುತ್ತಾರೆ. ಅವರ ಪಕ್ಷದ ನಾಯಕರೇ ಅವರ ಹೇಳಿಕೆ ಕೇಳಿ ನಗುತ್ತಾರೆ. ಚೈನಾ ಮೊದಲ ನಮ್ಮ ಬಾರ್ಡರ್ ಆಗಿರಲಿಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಾಗ ನಡೆದುಕೊಂಡಿದ್ದರಿಂದಲೇ ಬಾರ್ಡರ್ ಆಗಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ರಾಜೀವ್ ಗಾಂಧಿ ಚೀನಾ ಜೊತೆ ಹಲವು ಒಪ್ಪಂದ ಮಾಡಿಕೊಂಡಿದ್ರು. ಇವತ್ತು ಮೋದಿ ಸರ್ಕಾರ ಮಾಡಿದ ಬಿಲ್ಗಳ ಬಗ್ಗೆಯೂ ಅವಹೇಳನ ಮಾಡುತ್ತಾರೆ. ಸ್ವಾಮಿನಾಥನ ವರದಿ ಬಗ್ಗೆಯೂ ಮಾತನಾಡಿದ್ದು ಇದೆಲ್ಲವನ್ನ ಜನರು ನೋಡುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಿ ಎಸ್ ಸಂಕನೂರು ಗೆಲ್ಲುತ್ತಾರೆ. ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಎರಡೂ ಉಪಚುನಾವಣೆಯಲ್ಲಿ ಜನರು ಬಿಜೆಪಿಗೆ ಬೆಂಬಲ ನೀಡುತ್ತಾರೆ. ಜನಾಭಿಪ್ರಾಯದ ವಿರುದ್ಧವೂ ಮಾತನಾಡುವ ಪ್ರವೃತ್ತಿಯನ್ನು ಕಾಂಗ್ರೆಸ್ ಮಾಡುತ್ತದೆ. ಅದಕ್ಕೆ ನಮ್ಮ ಆಕ್ರೋಶವಿದೆ. ಕಾಂಗ್ರೆಸ್ ವಿರುದ್ಧ ಹುಬ್ಬಳ್ಳಿಯಲ್ಲಿ ಹರಿಹಾಯ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಎಸ್ ಪಾಟೀಲ್ ಚುನಾವಣೆಯ ನಂತರ ಈ ಚುನಾವಣೆಯಲ್ಲಿ ನಾನು ಸತತವಾಗಿ ಭಾಗವಹಿಸ್ತಾ ಬಂದಿದ್ದೆ ಮತ್ತು ಎಲ್ಲ ಚುನಾವಣೆಯಲ್ಲೂ ನಾನು ಭಾಗವಹಿಸಿದ್ದೇನೆ. ಆದರೆ ಈ ಬಾರಿ ಕೋವಿಡ್ ಕಾರಣದಿಂದ ಇಲ್ಲಿವರೆಗೆ ಯಾವುದೇ ಚುನಾವಣೆ ಪ್ರಚಾರದಲ್ಲಿ ನಾನು ಭಾಗವಹಿಸಲಿಕ್ಕಾಗಿಲ್ಲ. ಈ 4 ಚುನಾವಣೆಗಳು, ವಿಧಾನ ಪರಿಷತ್ತಿನ ಚುನಾವಣೆ ಮತ್ತು 2 ವಿಧಾನಸಭೆ ಚುನಾವಣೆಯನ್ನು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಇದು ನೇರವಾಗಿ ಸರ್ಕಾರ ಇತ್ಯಾದಿ ಮೇಲೆ ಪರಿಣಾಮ ಬೀರಲಿಲ್ಲ ಅಂದರೂ ಸಹಿತ ಈ ಚುನಾವಣೆ ಪೊಲಿಟಿಕಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಪಕ್ಷ ಸೋತು, ಅಧಿಕಾರದಲ್ಲಿದ್ದ ಪಕ್ಷ ಸೋತು, ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದಾಗ, ಇನ್ನೊಂದು ಒಕ್ಕೂಟ ಅಧಿಕಾರಕ್ಕೆ ಬಂದಾಗ ಮೇಲ್ಮನೆಯಲ್ಲಿರುವಂಥವರು ಜನರ ಮ್ಯಾಂಡೇಟನ್ನು ಗೌರವಿಸ್ಬೇಕು. ದೇ ಹ್ಯಾವ್ ಟು ರಿಸ್ಪೆಕ್ಟ್ ದಿ ಮ್ಯಾಂಡೇಟ್ ಆಫ್ ದಿ ಪೀಪಲ್. ಬಟ್ ಅನ್ಫಾರ್ಚುನೇಟ್ಲಿ ಬೋತ್ ಕಂಟ್ರಿ ಆ್ಯಂಡ್ ಸ್ಟೇಟ್